ಪಿನ್ಯ ದಾಸರಹಳ್ಳಿ ಕ್ಷೇತ್ರದ ಮಲ್ಲಸಂದ್ರ ವಾರ್ಡಿನ ಬಿಜೆಪಿ ಕಚೇರಿ ಆವರಣದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಎನ್ ಲೋಕೇಶ್ ಅವರ ನೇತೃತ್ವದಲ್ಲಿ ಅಜಾತ ಶತ್ರು ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಆಚರಣೆ ಮತ್ತು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಆಯೋಜನೆ ಮಾಡಲಾಗಿದ್ದು, ಮಾಜಿ ಸಿಎಂ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಸದಸ್ಯ ಡಿವಿ ಸದಾನಂದಗೌಡ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಎಂದೇ ಕರೆಯಲ್ಪಡುವಂತಹ ಮಾಜಿ ಶಾಸಕ ಎಸ್ ಮುನಿರಾಜು, ಇವರುಗಳು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಆರೋಗ್ಯ ಶಿಬಿರಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷ ರಾಷ್ಟ್ರಮಟ್ಟಕ್ಕೆ ಬೆಳೆಯಬೇಕಾದರೆ ಅಟಲ್ಜಿ ಅವರ ಅಪಾರ ಕೊಡುಗೆ ಇದೆ. ನಮ್ಮ ನಾಯಕರು ಮತ್ತು ನಾವು ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ನಡೆದುಕೊಂಡು ಬರುತ್ತಿದ್ದೇವೆ. ಅದಲ್ಲದೆ ಅವರು ಜನ್ಮದಿನದ ಅಂಗವಾಗಿ ನಮ್ಮ ಕ್ಷೇತ್ರದ ಅಧ್ಯಕ್ಷ ಲೋಕೇಶ್ ಸಾರ್ವಜನಿಕರಿಗಾಗಿ ರಾಮಯ್ಯ ಆಸ್ಪತ್ರೆಯ ನಾರಾಯಣ ನೇತ್ರಾಲಯದ ಸಂಸ್ಥೆ ಮತ್ತು ನಮ್ಮ ಬಿಜೆಪಿಯ ಮುಖಂಡರ ಕಾರ್ಯಕರ್ತರ ಸಹಯೋಗದಲ್ಲಿ ನಡೆಯುತ್ತಿದ್ದ ಆರೋಗ್ಯ ತಪಾಸಣಾ ಶಿಬಿರ ಸರ್ವರಿಗೂ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಇದೇ ವೇಳೆ ಸದಾನಂದಗೌಡ ಮಾಜಿ ಸಿಎಂ ಇವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇನ್ನು ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಲೋಕೇಶ್ ಸರ್ವರಿಗೂ ಸ್ವಾಗತಿಸಿ ಮಾತನಾಡಿದ್ದು, ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ಪಿಎಚ್ ರಾಜು, ಶೆಟ್ಟಿಹಳ್ಳಿ ವಾರ್ಡಿನ ಬಿಜೆಪಿ ಅಧ್ಯಕ್ಷ ಬಿ ಸುರೇಶ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಪಕ್ಷದ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಬನ್ನಿ ಸರ್ ಗೌಡ್ರೆ, ಮುಂದೆ ಬಂದ್ರೆ ಬೇಡ ಬಾಯ್, ಇಲ್ಲ ಬೇಡ. ಯಾರು ಮಾತ್ರ ಬೆಳೆಯೋ ನಿಮ್ಮ ಬೇಡ ಬನ್ನಿ. ದಯಾನಂದಣ್ಣ, ದಯಾನಂದ ಫೋನಲ್ಲಿ ಡಿಸೆಂಬರ್ 25 ಬಂತು ಅಂದರೆ, ಡಿಸೆಂಬರ್ 25 ಬಂತು ಅಂದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ಒಂದು ಏನೋ ರೀತಿಯ ಉತ್ಸಾಹ. ಯಾಕಪ್ಪ ಅಂದರೆ ಈ ದೇಶ ಕಂಡ ಅಪ್ರತಿಮ ನಾಯಕ, ಈ ದೇಶವನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ದಂಥ ಮಾಜಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬ. ಇದರ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅದರ ಅಂಗವಾಗಿ ಇವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಲೋಕೇಶ್ ಅವರ ನಾನು ಇವತ್ತು ನಮ್ಮೆಲ್ಲ ಕಾರ್ಯಕರ್ತರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಆರೋಗ್ಯ ಶಿಬಿರವನ್ನು ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ಸದಾನಂದಗೌಡರು ಹಾಗೂ ಈ ದಾಸಹಳ್ಳಿಯ ನಿಕಟಪೂರ್ವ ಶಾಸಕರು, ಅಭಿವೃದ್ಧಿ ಅಧಿಕಾರದ ಮುಂದಾಜಣ್ಣರು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ರಾಮಯ್ಯ ವೈದ್ಯಕೀಯ ಕಾಲೇಜು ಸಹಯೋಗದೊಂದಿಗೆ ಇವತ್ತು ಎಲ್ಲ ರೀತಿಯ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳನ್ನು ತಪಾಸಣೆ ಮಾಡಿ ಅವಶ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಮಾಡೋ ಕಾರ್ಯಕ್ರಮವನ್ನು ರಾಮಯ್ಯ ಕಾಲೇಜು ಮಾಡಿದೆ. ಅದರೊಟ್ಟಿಗೆ ಇವತ್ತು ನಾರಾಯಣ ನೇತ್ರಾಲಯ, ಇವತ್ತು ನಾರಾಯಣ ನೇತ್ರಾಲಯ ವತಿಯಿಂದ ಎಲ್ಲರಿಗೂ ಕಣ್ಣಿನ ತಪಾಸಣೆ ಮಾಡಿ ಇಲ್ಲಿ ಸ್ಥಳದಲ್ಲೇ ಕನ್ನಡಕ ವಿತರಣೆ ನಡೆಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ತಪಾಸಣೆಗೊಳಗಬಿಟ್ಟು ಅವಶ್ಯಕತೆ ಇದ್ದಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಮ್ಮ ನಾರಾಯಣ ನೇತ್ರಾಲಯ ಕಲ್ಪಿಸಿಕೊಟ್ಟಿದೆ. ಈ ಎಲ್ಲ ಕಾರ್ಯಕ್ರಮಗಳು ವಾಜಪೇಯಿ ಅವರ ಹುಟ್ಟುಹಬ್ಬದ ದಿನ. ಬ್ಯೂರೋ ರಿಪೋರ್ಟ್, ಐಎನ್ಎ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.